ನಾಲ್ಕೈದು ದಿವಸ ಆದ್ರೂ ಕಸ ತೆಗೆದ್ರೆ ಬಿ ಆಗುವ ಒಂದ್ ಎಕರೆ ಬಿ ಏನ್ ಮಾಡಿಸೋ ಕೈಯೆಲ್ಲ ಗುಳ್ಳಿ ಕಾಲೆಲ್ಲ ನುಸದಾವು ಏನ್ ಮಾಡ್ಬೇಕು ಏನ್ ಮತ್ತೆ ಎರಡ್ ಎಕರೆ ಆದ್ರೆ ಕಸ ತೆಗಿಯಬೇಕಲ್ಲ ಅಲ್ಲ ಎಟ್ಟ ಆಡ್ ಹಚ್ಚುದ ಎಟ್ ತೆಗಿಯೋದು ಕಸ ಮಾಡಬೇಕ ಮತ್ತೆ ದಿವಸ ಒಂದ್ ಎಕರೆ ತೆಗಿಯಬೇಕಲ್ಲ ಮತ್ತೆ ಎಷ್ಟು ಮಂದಿ ಕೂಡಿ ಆತ್ ಬಿಡು ಕರೆ ಇನ್ನ ಆಗವತ್ಲ ಕಸ ಇನ್ನ ಕೈ ನುಸದಾವ್ ಕರೆ ಹೇಳುದು ಯಾರಿಗೆ ತೆಗಿಯಬೇಕು ಕಾಂಗ್ರೆಸ್ ಕಡದ ಕಡದ ಕೈ ಗುಳಿ ಹಾಕದಾವ ಏನ್ ಮನು ರೈತ ಬಂಧುಗಳೇ, ಈ ಇತ್ತೀಚಿನ ದಿನಗಳಲ್ಲಿ ಈ ಯಾವುದೇ ಒಂದು ಬೆಳೆಯಲ್ಲಿ ಕಸದ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಥವಾ ಕಸಗಳನ್ನು ತೆಗಿಬೇಕಂದ್ರೆ ಇದರಿಂದ ಏನಾಗುತ್ತೆ, ಒಂದು ರೀತಿಯಿಂದ ಶ್ರಮ ಭಾರನು ಜಾಸ್ತಿ ಆಗ್ತದೆ. ಕಾಂಗ್ರೆಸ್ ಗಿಡ ಇರ್ಬೋದು ಅಥವಾ ವಿಷದ ಗಿಡಗಳು ಬೇರೆ ಬೇರೆ ತರ ಇರ್ಬೋದು, ಅಂತವೇನ್ ಮಾಡ್ತಾರೆ ನಮ್ಮ ಕೈಗೆ ಅಥವಾ ನಮ್ಮ ಮುಟ್ಟದಿಂದ ಆರೋಗ್ಯದ ಮೇಲೆ ವ್ಯತ್ಯಾಸಗಳು ಆಗ್ತವೆ. ಇತರ ಕಸ ತೆಗೆಯೋದ್ರಲ್ಲಿ ಏನಾದ್ರೂ ಬದಲಾವಣೆ ಏನೋ ಇದೆಯಾ? ಮಣ್ಣಿಂದ ಕಸ ತೆಗಿಯುವ ಮಿಷನ್ ತಂದೇನ್ರವ, ಅದ್ ಹೆಂಗ್ ಕಸ ತೆಗಿತೈತಿ ನೋಡಕ್ರೆ ಬರ್ರಿ. ಏನಪ್ಪ ಸೈಕಲ್ ಇದ್ದಂಗ ಐತಿ, ಕಸ ಹೆಂಗ್ ತೆಗಿದ, ಹೆಂಗ್ ಹಸನ್ ಆಗೋದ, ಹೆಂಗ್ ತೆಗದೈತಿ, ಹೆಂಗೇನ, ಇದೇನ್ ಹಸನ್ ಆಗ್ತೈತಿ ಕಸ? ಸುಮ್ ಸುಮ್ಮನೆ ಯಾವ್ದಾರೆ ಒಂದ್ ಹೇಳ್ಕೊತಂದಿ, ಇದೇನ್ ಕೆತ್ತದಂತೂ ಬಿಡದೋ ಇಲ್ಲ ನಮ್ದ. ಇದು ಸೈಕಲ್ ಇದ್ದಂಗ ಐತಿ ಬಕ್ರೆ, ಇದು ಎಷ್ಟು ಒಳ್ಳೇದೈತಿ ಅಂದ್ರ, ಎಷ್ಟು ನೀವು ನಾಲ್ಕು ಜನ ಕೂಡಿ ತೆಗಿತಿದ್ರಲ್ಲ ಅಷ್ಟು ಒಬ್ಬರೇ ಒಂದು ಅರ್ಧ ತಾಸಿನಲ್ಲಿ ಅಷ್ಟು ಕವರ್ ಮಾಡುವಂಗ ಅದೊಂದು ಯಂತ್ರ ತೆಗ್ದಾರ. ಅದನ್ನು ನೀವು ಮಾಡಿ ನೋಡ್ರಿ. ಮತ್ ಇದು ಹಿಂಗೆ ಒತ್ತಿದ್ರೆ ಒತ್ತಿ ಹಿಡ್ಕೊಂಡು ಹೋಗಿದ್ರೆ ಎಲ್ಲ ಕಸ ಕಿತ್ತಾಗ್ತೈತೆ. ಇದು ಹೆಂಡಲ್ಲ, ಇದು ಹಿಡ್ಕೊಂಡು ಹೋದ್ರೆ ಕಸ ಎಲ್ಲ ಕಿತ್ತಾಗ್ತದ. ಇಲ್ಲಿ ನೋಡ್ರಿ, ಇದು ಹಲ್ಲಿದೆ, ಇಲ್ಲಿ ಕುಡ ಇದೆ, ಇದು ಸೈಕಲ್ ಹಲ್ಲಿದೆ, ಇದು ಎಲ್ಲ ಹಿಂಗ್ ಹಿಡ್ಕೊಂಡು ಹುಲ್ಲು ಬೇರು ಎಲ್ಲ ಕಿತ್ ಹಾಕ್ತಾ ಇದೆ, ಅಂದ್ರೆ ಸೋಗಿ ಹಗರ ಆಗ್ತಾ ಇದೆ. ಅದನ್ನು ಎಲ್ಲ ಈ ಪ್ರಕಾರ ಮಾಡ್ಕೋತ ಹೋದ್ರೆ ನಿಮಗೂ ಕಸದ ಇದನ್ನ ಆಗುದಿಲ್ಲ. ನೆಲ ಗಟ್ಟಿತ್ತಂದ್ರ ಮತ್ತು ಒಬ್ರ ಅಲ್ಲಿಗೆ ಜಗ್ಗಾಕ ಒಬ್ರು ಜಕ್ಕಳ್ದು ಒಬ್ಬ ಡೆಕ್ಲಾಸೋದು, ಹುಲ್ಲು ಹೆಚ್ಚಿಗಿದ್ರ ಅಗ್ರಿ ಹಗರವಾಗಿ ಹಳ್ಳ ಕಲ್ಲ ಮಣ್ಣು ಇದ್ರೆ ಬಿ ಹೆಚ್ಚಿಗೆ ಹಗರ ಆಗ್ತೈತಿ, ಮತ್ತು ಅಗ್ರಿ ಸ್ವಚ್ಛವಾಗ್ತೈತಿ. ಮತ್ತೊಂದ್ಸಲ ಹೋಗೋಲಿ ಮತ್ತೊಂದ್ಸಲ ಹೊಳ್ಳಿ ಬಂದ್ರೆ ಅದರಲ್ಲೇ ಬಂದಿದ್ರೆ ಬಿ ಅಗ್ರಿ ಸ್ವಚ್ಛ ಆಗ್ತೈತಿ. ಇದು ಒಂದು ಸರಳವಾದ ವಿಧಾನ, ಈ ಒಂದು ಯಂತ್ರ. ಈ ಯಂತ್ರದಿಂದ ಏನಾಗುತ್ತಂದ್ರೆ ಆ ಮಹಿಳೆಯರ ದೈಹಿಕ ಶ್ರಮ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಬಹಳ ಸರಳವಾಗಿ ಈ ಯಂತ್ರದಿಂದ ನಾವು ಕಸ ತೆಗಿಬಹುದು. ಆಮೇಲೆ ಅದ್ರ ಜೊತೆಗೆ ಈಗ ಒಂದು ಎಕರೆ ನಾವು ಕುರುಪೆಯಲ್ಲೇ ಕಸ ತೆಗಿಬೇಕಾದ್ರೆ ಸುಮಾರು 5 ಆಳುಗಳು ಬೇಕಾಗುತ್ತೆ ಒಂದು ಎಕರೆಗೆ, ಮತ್ತು 4-5 ದಿವಸಗಳ ಕಾಲ ನಾವು ಕಸ ತೆಗಿಬೇಕಾಗುತ್ತೆ. ಒಂದೇ ದಿವಸದಲ್ಲಿ ಒಂದು 5-6 ತಾಸು ನಾವು ಈ ಥರ ತಕ್ಕೊಂಡು ಹೋದ್ರೆ ನಮ್ಮ ಹೊಲ ಬಹಳ ಸ್ವಚ್ಛವಾಗಿ ಕಾಣಿಸುತ್ತೆ, ಮತ್ತು ಯಾವುದೇ ರೀತಿಯಾಗಿ ಕಸ ಇರೋದಿಲ್ಲ. ಅದನ್ನು ಗಮನಿಸ್ಬೋದು ಇಲ್ಲಿ. ಸತ್ತ ಈ ಯಂತ್ರ ಸತ್ತಾಗಿರೋದು ನಮ್ಗೆ ಕಾಣಿಸ್ತಾ ಇದೆ ನೋಡ್ರಿ. ನಿಂಗವ್ವ ಸವ್ವ ಇಟ್ಟು ಮಂದಿ ನಿನ್ನಿಂದ್ರ ಕೂಡಿ ಕಸ ತೆಗಿಯಕತ್ತೀರಿ, ಇನ್ನ ಕಸನ ಆಗಿಲ್ಲ, ಹಿಂಗ ತಕ್ಕೊತ್ ಕುಂತ್ರ ಕಸ ಯಾವಾಗ ಆಗುದ? 2-3 ದಿವಸ ಗಂಟ್ಲೆ 10 ದಿವಸ ಗಂಟ್ಲೆ ನೀವು ಕಸ ತೆಗ್ರ, ಕಸ ಆಗುದ ಯಾವಾಗ? ಯಾವಾಗ ಬಂದೇನ ಮಷಿನ್ ಬಂದೈತ ಹೇಳಿದಿ, ಮತ್ತ ಚಲೋ ಆತು. ನಾವ್ ಏನ್ ಮಾಡ್ತೇವ ಅಂದ್ರ, ಈಗ ಒಂದ್ ಎಕರೆಕ ಕಸಕ್ಕ 5 ಆಳಸ್ತೇವು, 5 ಆಳದಿಂದ್ರ ಅದ್ ಕಸ ಮುಗಿಬೇಕಾದ್ರ 6-5 ದಿವಸ ಎಲ್ಲ ಹೋಗತಿ. 5 ದಿವಸ ಎಲ್ಲ ಹೋಗೋದ್ರಿಂದ ಅವ್ರದ್ದೆಲ್ಲ ಎಲ್ಲ ಅದೇನು 5 ಆಳದು ಕೂಡ್ಸಿ 3,000 ರೂಪಾಯಿ ಎಲ್ಲ ಖರ್ಚು ಬರ್ತೈತಿ ನಮ್ಗ. ಹಿಂಗ ಅಟ್ಟಕ ಬಿಡುದಿಲ್ಲ, 3 ಸಲ ಅದ ಕಳೆ ತೆಗಿಬೇಕು ನಾವು ಬೆಳಿ ಎಲ್ಲ ಬರ್ಬೇಕಾದ್ರ.
ಒಂದೊಂದು ಸಲಕ್ಕ ಮೂರು ಸಾವಿರ ಅಂದ್ರೆ ಏನಾಗ್ತೈತಿ ಅಂದ್ರೆ 9,000 ರೂಪಾಯಿ ಆಕೈತಿ ಒಂದು ವರ್ಷಕ್ಕೆ ಒಂದು ಎಕರೆ ಕಸ ತೆಗಿಬೇಕಂದ್ರೆ ನಾವು. ಈಗ ಅಂಥ ಮಷಿನ್ ಬಂತಂದ್ರೆ ಅದನ್ನ ಉಪಯೋಗ ಮಾಡ್ಕೊಳ್ದಿಂದ್ರೆ ನೀ ಏನು ಒಂದು ತಾಸಿನಾಗ ಒಬ್ರು ಮುಗಿಸ್ತಾರ ತಂದ್ಲೆ ಹಾಂ ಮಾಡ್ಕೊಳ್ದಿಂದ್ರೆ ನಮ್ದು ಒಂದು ಎಕರೆಕ್ಕೆ 9,000 ರೂಪಾಯಿ ಉಳಿತಾಯ ಆಗ್ತೈತಿ. ಹಿಂಗೆ ಮತ್ತು ಆ ಮಷಿನ ಎಲ್ಲಿ ತಂದಿದಿ ಮತ್ತು ಅದಕ್ಕೆ ಎಷ್ಟು ಬೀಳ್ತೈತಿ? ಕಸ ತೆಗಿ ಮಷಿನ್ ಏನು ತಂದಲ್ಲವ ಅದಕ್ಕೂ 1,100 ರೂಪಾಯಿ ಬೀಳ್ತೈತೆ. ಹಾಂ ಅದು ಎಲ್ಲಿ ಸಿಗ್ತೈತೆ ಅಂದ್ರೆ ಅರ್ಬಾಯಿ ಅದು ಅಗ್ರೋ ಆಫೀಸ್ ಅತ್ತಳ ಐತೆ ಅಲ್ಲಿ ಅಲ್ಲಿಂದ ಸಿಗ್ತಾವ. ಕೃಷಿ ಇಲಾಖೆದೊಳಗೂ ಸಿಗ್ತೈತೆ. ಈಗ ಒಂದು ಕಸ ತೆಗೆಯುವ ಯಂತ್ರದಿಂದ ಅದು ಬರೀ 1,100 ರೂಪಾಯಿ ಖರ್ಚಾಗುತ್ತೆ. ಅಲ್ಲಿ ಒಂದು ಸಲ ತಗೊಂಡ್ರೆ ಅದು ನಮಗೆ ಶಾಶ್ವತವಾಗಿ ಉಳಿಯಂಥದ್ದು ಒಂದು ಯಂತ್ರ. ಅದು ಒಂದು ವರ್ಷಕ್ಕೆ ಒಂದು ಬೆಳೆಗೆ ನಾವು 9,000 ರೂಪಾಯಿ ಖರ್ಚು ಮಾಡ್ತೀವಿ ಅನ್ನೋದು, ಕನಿಷ್ಠ ಅಂದ್ರೂ 7,500 ರೂಪಾಯಿ ಒಂದು ಎಕರೆಗೆ ಉಳಿತಾಯ ಮಾಡ್ಬೋದು. ರೈತ ಬಂಧುಗಳೇ, ನೀವು ನೋಡ್ತಾ ಇದ್ರಲ್ಲ, ಈ ಯಂತ್ರದಿಂದ ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಕಸವನ್ನು ನಿರ್ವಹಣೆ ಮಾಡಬಹುದು. ಇದರಿಂದ ಹೆಣ್ಮಕ್ಳುಗಳ ದೈಹಿಕ ಶ್ರಮ ಕಡಿಮೆಯಾಗುತ್ತೆ ಹಾಗೂ ನಾವು ಪ್ರತಿಯೊಂದು ಬೆಳೆಯಲ್ಲಿ ಈ ಕಸದ ನಿರ್ವಹಣೆ ಈ ರೀತಿಯಾಗಿ ಮಾಡಿದ್ದೇ ಆದಲ್ಲಿ ಆ ಬೆಳೆಯ ಪೂರ್ಣ ಲಾಭವನ್ನು ಪಡೆಯಬಹುದು ಹಾಗೂ ನಮ್ಮ ಬೆಳೆಯಲ್ಲಿ ಕಸದ ಸಮಸ್ಯೆಗಳು ಇರೋದಿಲ್ಲ. ಇದರಿಂದ ಇಳುವರಿ ಜಾಸ್ತಿ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಹಾಗೆ ಇದರಿಂದ ಲಾಭ ಪಡ್ಕೊಳಕ್ಕೆ ಬಹಳ ಅನುಕೂಲವಾಗುತ್ತೆ. ನನ್ನ ಹೆಸರು ಮಾರುತಿ ಸಿದ್ರಾಮ್ ಬಿಳಿಗಿ ಉದ್ಯಾಳ, ತಾಲೂಕು ರಾಯಭಾಗ, ಜಿಲ್ಲಾ ಬೆಳಗಾವಿ.